ಎಲ್ರಿಗೂ ನಮಸ್ತೆ. ಗುರುವಾರದ ಸಂಜೆ ಕೆಲಸ ಮುಗಿಸಿ ಹೊರಡ್ತಿದ್ದೀನಿ ಜಿಮ್ ಕಡೆ. ಇವತ್ತು ಆ್ಯಕ್ಚುಲಿ ಪ್ರೀ ವರ್ಕೌಟ್ ಅಂತ ಕರೆಕ್ಟಾಗಿ ತಿಂತಿಲ್ಲ. ಒಂದು ವಾರದಿಂದ ಕಂಪ್ಲೀಟಾಗಿ ಮೀನ್ ಪ್ಲ್ಯಾನ್ ಹಾಳಾಗಿದೆ. ಸ್ಟ್ರೆಸ್ ತುಂಬ ಇದೆ ಕೆಲಸದಲ್ಲಿ, ಒಂದು ರೇಂಜಿಗೆ ಅಂತ ಇದ್ರೂ ಸ್ಟ್ರೆಸ್ಸು, ಅದರ್ ಥಿಂಗ್ಸ್ ಎಲ್ಲ ಮಿಕ್ಸ್ಡಪ್ ಆಗಿ ಬಹಳ ಸ್ಟ್ರೆಸ್ಸಲ್ಲಿ. ಲೈಕ್ ಸ್ಟ್ರೆಸ್ ಮೀನ್ಸ್ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಆಗ್ತಿಲ್ಲ, ಆ್ಯಂಡ್ ಇದರಿಂದಾಗಿ ಎಲ್ಲ ಮಿಕ್ಸಪ್ ಆಗ್ತಿದೆ. ಬಟ್ ಸರಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಪ್ರತಿದಿನ. ಇವತ್ತು ಪ್ರೀ ವರ್ಕೌಟ್ ಅಂತ ಅಷ್ಟೇನು ತಿಂದಿಲ್ಲ. ಒಂದು ಲೀಟ್ರ್ ವಾಟ್ರ್ ಕುಡಿದು ಕರೆಕ್ಟಾಗಿ, ಮತ್ತು ಏನು ತಿಂದೆ ಹೋದರೆ ಹಾಳಾಗುತ್ತೆ ವರ್ಕೌಟ್ ಸೆಷನ್ನು, ಎನರ್ಜಿ ಇರಲ್ಲ ಅಂತ ಹೇಳಿ ಬ್ರಿಟಾನಿಯವ್ರದ್ದು ಕೇಕ್ ತಿಂದು ಬಂದಿದ್ದೀನಿ. ಕೇಕ್ ಮೀನ್ಸ್ ಪ್ಯಾಕ್ಡ್ ಕೇಕ್ಸ್ ಬರುತ್ತಲ್ಲ, ಡ್ರೈ, ಐ ಡೋಂಟ್ ನೋ ಏನಂತ ಕರಿತೀರ ಅದನ್ನ. ಸೊ ಆ ಕೇಕ್ ತಿನ್ಕೊಂಡು ಹೋಗ್ತಾ ಇದ್ದೀನಿ ಜಿಮ್ ಕಡೆ. ಯಾ, ಇವತ್ತು ಶೋಲ್ಡರ್ ಆ್ಯಂಡ್ ಫೋರ್ ಆರ್ಮ್ಸ್ ಎವ್ರಿ ಸಿಂಗಲ್ ಡೇ. ಲೈಕ್ ಹೇಗೆ ನಾನು ಕಾಂಬಿನೇಷನಲ್ಲಿ ಮಾಡ್ತೀನಿ ವರ್ಕೌಟ್ಸ್ನ, ಇವತ್ತು ಅಷ್ಟೇ ಫೋರ್ ಆರ್ಮ್ಸ್ ಮತ್ತು ಶೋಲ್ಡರ್ನ ಮಾಡ್ತಿದ್ದೀನಿ. ಒಂದು ಮೇಜರ್ ಮಸಲ್ ಗ್ರೂಪ್ ಆ್ಯಂಡ್ ಒಂದು ಸ್ಮಾಲ್ ಮಸಲ್ ಗ್ರೂಪ್ನ. ನಿಮಗೂ ಅದನ್ನೇ ಹೇಳೋದು. ಲೈಕ್ ಐ ಡೋಂಟ್ ನೋ, ಮೈ ಫ್ರೆಂಡ್ಸ್ ಶೋಲ್ಡ್ರ್ ಮತ್ತು ಲೆಗ್ಸಿಗೆ ಮಾಡ್ತಾರೆ, ಆ್ಯಂಡ್ ಅಗೇನ್ ಚೆಸ್ಟು ಶೋಲ್ಡ್ರು ಟ್ರೈಸೆಪ್ಸ್ ಈ ಥರ ಮೂರು ಒಟ್ಟಿಗೆ ಸೇರ್ಸಿ ಮಾಡ್ತಾರೆ ಪುಷ್ಪ ಲೆಗ್ ಅಂತ ಸ್ಪ್ಲಿಟ್ಸ್ ಇಟ್ಕೊಂಡು. ಐ ಡೋಂಟ್ ನೋ ಹೌ ದೇ ಆರ್ ಡೂಯಿಂಗ್ ಆಲ್ ದೋಸ್ ಥಿಂಗ್ಸ್. ಫಾರ್ ಮೀ, ಇಫ್ ಐ ಆಮ್ ಪುಷಿಂಗ್ ಟೂ ಹಾರ್ಡ್ ಈ ಎರಡೆರಡು ಮೇಜರ್ ಮಸಲ್ ಗ್ರೂಪ್ನ ಮಾಡಲಿ, ಕಂಪ್ಲೀಟಾಗಿ ಆ ಇಂಟೆನ್ಸ್ ಟ್ರೈನಿಂಗನ್ನು ಕಂಪ್ಲೀಟ್ ಮಾಡಲಿಕ್ಕೆ ನನ್ನ ಕೇಳಿ ಎನರ್ಜಿನೂ ಸಿಗಲ್ಲ, ಆ್ಯಂಡ್ ಟೈಮೂ ಆಗಲ್ಲ. ಎರಡು ಆರ್ಗಿಂತ ಜಾಸ್ತಿ ತೊಗೊಂಡ್ಬಿಡುತ್ತೆ. ನಾನು ಶೋಲ್ಡ್ರ್ ಮತ್ತು ಲೆಗ್ಸ್ ಮಾಡಿದೆ ಅಂತ ಇಟ್ಕೊಳ್ಳಿ, ಟು ಪರ್ಫಾರ್ಮ್ ಬೋತ್ ಆಫ್ ದ ಥಿಂಗ್ಸ್ ಇನ್ ಅಟ್ ಎ ಸೇಮ್ ಟೈಮ್. ಇಲ್ಲ, ಒಂದು ವರ್ಕೌಟು ಬಹಳ ಇಂಟೆನ್ಸಿವಾಗಿ ಮಾಡ್ತೀನಿ, ಇನ್ನೊಂದು ವರ್ಕೌಟು ಅಷ್ಟೊಂದು ಇಂಟೆನ್ಸಿಟಿನೇ ಇರಲ್ಲ, ಆ ರೀತಿ ಆಗಿಬಿಟ್ಟಿರುತ್ತೆ. ಸೊ ಕಾಂಬಿನೇಷನಲ್ಲಿ ಮಾಡಿದ್ರು ಸ್ಪ್ಲಿಟ್ಸು ಬೆಟರ್. ನಿಮ್ಗೇನು ಬೆಟರ್ ಅಂತ, ನನಗೇನು ಬೆಟರ್ ಅನಿಸುತ್ತೆ ಅಂತಂದರೆ, ಒಂದು ಮೇಜರ್ ಮಸಲ್ ಗ್ರೂಪ್, ಫಾರ್ ಎಕ್ಸಾಂಪಲ್ ಮೇಜರ್ ಮಸಲ್ ಗ್ರೂಪ್ ಅಂತಂದರೆ ಚೆಸ್ಟ್ ಅಂತ ಇಟ್ಕೊಳ್ಳಿ, ಚೆಸ್ಟ್ ಬಿಗ್ಗರ್ ಮಸಲ್ ಗ್ರೂಪ್ ಬಾಡಿಲಿ, ಹಾಗೆ ಟ್ರೈಸೆಪ್ಸು. ಜಸ್ಟ್ ಹೇಗೆ ವರ್ಕೌಟ್ ಮಾಡ್ತಿದ್ದೀರಾ ಹಾಗೆಯೇ ಟ್ರೈಸೆಪ್ ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಅದನ್ನು ಕಾಂಬಿನೇಷನಲ್ಲಿ ಮಾಡ್ತಿದ್ದೀವಿ ಅದು ಕೂಡ, ಆ್ಯಂಡ್ ಅಗೇನ್ ಶೋಲ್ಡರ್ಸ್ ಕೂಡ, ಶೋಲ್ಡರ್ ಜಾಯಿಂಟ್ಸ್ ಕೂಡ ಆ್ಯಕ್ಟಿವೇಟ್ ಆಗಿರುತ್ತೆ. ಯು ಕ್ಯಾನ್ ಲೈಕ್ ಡೂ ಶೋಲ್ಡರ್ಸ್ ಆಲ್ಸೋ, ಬಟ್ ದ ಥಿಂಗ್ ದ ಪ್ರಾಬ್ಲಮ್ ಇಸ್ ಚೆಸ್ಟ್ ಆ್ಯಂಡ್ ಶೋಲ್ಡರ್. ಚೆಸ್ಟು ಒಂದು ಬಿಗ್ಗರ್ ಮಸಲ್ ಗ್ರೂಪು, ಶೋಲ್ಡರ್ ಅಂತ ತೊಗೊಂಡ್ರೆ ಫ್ರಂಟ್ ಡ್ರಿಲ್ಸು, ರಿಯರ್ ಡ್ರಿಲ್ಸು, ಸೈಡ್ ಡ್ರಿಲ್ಸು ಆ್ಯಂಡ್ ಟ್ರ್ಯಾಪ್ಸು ಇದೆಲ್ಲ ಸೇರಿ ಬರುತ್ತೆ ಅಲ್ಲಿ. ಸೊ ಇದನ್ನೆಲ್ಲ ನೀವು ಸೇರಿ ಮಾಡುವಾಗ ಯು ಕ್ಯಾಂಟ್ ಪರ್ಫಾರ್ಮ್ ವಿತ್ ಕಂಪ್ಲೀಟ್ ಆ್ಯಂಡ್ ಫುಲ್ ಇಂಟೆನ್ಸಿಟಿ, ಆ್ಯಂಡ್ ಯು ಕ್ಯಾಂಟ್ ಏನು ಟಿಲ್ ಫೇಲ್ಯೂರ್ ಅಂತ ಹೇಳ್ತಾರಲ್ಲ. ಸೊ ಎರಡು ಮಸಲ್ ಗ್ರೂಪ್ನ ಟಿಲ್ ಫೇಲ್ಯೂರ್ ತನಕ ರೀಚ್ ಮಾಡಲಿಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂತಂದರೆ, ಚೆಸ್ಟ್ ಮಾಡ್ತಿರ್ಬೇಕಾರೆ ಟ್ರೈಸೆಪ್ಸು, ನನಗೇನು ಬ್ಯಾಕ್ ಮಾಡಬೇಕಾದ್ರೆ ಬೈಸೆಪ್ಸು. ಬೈಸೆಪ್ಸ್ ಯಾ ಇಟ್ಸ್ ಕೈಂಡ್ ಆಫ್ ಅ ವೆರಿ ಸ್ಮಾಲ್ ಮಸಲ್ ಓನ್ಲಿ. ನನಗೇನು ಲೆಗ್ಸ್ ಪರ್ಟಿಕ್ಯುಲರ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಇತ್ತೀಚೆಗಂತೂ ಹೆವಿ ಇಂಟೆನ್ಸ್ ಆಗಿ ಮಾಡ್ತಿದ್ದೀನಿ ಲೆಗ್ ವರ್ಕೌಟ್ಸ್ನ. ಐ ಡೋಂಟ್ ನೋ ಎಲ್ಲಿಂದ ಬರ್ತಿದೆ ಎನರ್ಜೀಸ್ ಅಂತ. ಮುಂಚೆಲ್ಲ ಹೇಳ್ತಿರ್ಲಿಲ್ವ ನಾನು, ನೀವು ಬಿಗಿನಿಂಗಲ್ಲಿ ಮಾಡಬೇಕಾದ್ರೆ ಎಲ್ಲದೂ ಕಷ್ಟವಾಗೇ ಇರುತ್ತೆ ಅಂತ. ಲೈಕ್ ವಿತೌಟ್ ಹ್ಯಾವಿಂಗ್ ಎನಿ ಮಸಲ್ಸ್ ಪಂಪ್ ಬರಲ್ಲ ನಿಮಗೆ, ಮಸಲ್ಸ್ ಅಷ್ಟೊಂದು ಬಿಗ್ ಮಸಲ್ಸ್ ಇಲ್ಲ ಅಂತಂದರೆ, ನಿಮಗೆ ಲೀನ್ ಆಗಿದ್ದೀರಾ ಅಂತ ಅಂತಂದರೆ, ಅಥವಾ ಫ್ಯಾಟ್ ಇದೆ ಜಾಸ್ತಿ ಅಂತಂದರೆ ಪಂಪ್ ಸಿಗಲ್ಲ ನಿಮಗೆ, ಎಫೆಕ್ಟೂ ಇರಲ್ಲ, ಹಣಂಗೇನು ಯು ಡೋಂಟ್ ಫೀಲ್ ಎನಿಥಿಂಗ್. ಬಟ್ ಆ್ಯಸ್ ದ ಟೈಮ್ ಗೋಸ್ ಆನ್, ನೀವು ಲೈಕ್ ಕ್ರಿಯೇಟ್, ಲೈಕ್ ವೆನ್ ಯು ಬಿಲ್ಡ್ ಎ ಪ್ರಾಪರ್ ಗುಡ್ ಕ್ವಾಲಿಟಿ ಮಸಲ್ಸ್ ಓವರ್ ದೇರ್, ಯು ವಿಲ್ ಡೆಫಿನೆಟ್ಲಿ ಫೀಲ್ ಪಂಪ್ಸ್. ಪಂಪ್ ಫೀಲ್ ಆಗಬೇಕಾದ್ರೆ ಏನಾಗುತ್ತೆ, ಲೈಕ್ ನಿಮಗೆ ಮೋಟಿವೇಶನ್ ಸಿಗುತ್ತೆ. ದಟ್ಸ್ ವಾಟ್ ಹ್ಯಾಪನಿಂಗ್ ಟು ಮೀ. ಸೊ ಒಳ್ಳೆ ಪಂಪ್ ಫೀಲ್ ಆಗ್ತಿರೋದ್ರಿಂದ, ಆ್ಯಂಡ್ ಅಗೇನ್ ಸ್ಟ್ರೆಂತ್ ಜಾಸ್ತಿ ಆಗ್ತಿರೋದ್ರಿಂದ ಡೇ ಬೈ ಡೇ ಐ ಆಮ್ ಲೈಕ್ ಪುಷಿಂಗ್ ಇಟ್ ಟೂ ಹಾರ್ಡ್ ಲೆಗ್ ವರ್ಕೌಟ್ಸ್ನ. ಒಂದು ಕಂಪ್ಲೀಟ್ ಒನ್ ಡೇನ ಇಡೋ ರೀತಿ ಆಗ್ತಿದೆ ನನಗೆ. ಯೂಶ್ವಲಿ ಲೆಗ್ಸು ಮತ್ತು ಆ್ಯಬ್ಸಿಗೆ, ಲೆಗ್ಸು ಮತ್ತು ಕಾವ್ಸಿಗೆ ವರ್ಕೌಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬರ್ತೀನಿ. ಬಟ್ ಲೆಗ್ಸ್ ಕಂಪ್ಲೀಟ್ ಮಾಡೋಷ್ಟರಲ್ಲಿ ನಾನು ಒಂದು ಎನರ್ಜಿ ಕಂಪ್ಲೀಟಾಗಿ ಮುಗಿದೋಗಿರುತ್ತೆ. ದಟ್ಸ್ ವಾಟ್ ಹ್ಯಾಪನಿಂಗ್ ಫ್ರಮ್ ಪಾಸ್ಟ್ 3 weeks. ಸೊ ಲೆಗ್ಸಿಗೆ ನಾನು ಪ್ಲ್ಯಾನ್ ಮಾಡಬಾರ್ದು, ಆ್ಯಂಡ್ ಮಾಡಿದ್ರೆ ಕರೆಕ್ಟು ಅಂತ ನನಗನ್ಸೋದು ಲೆಗ್ಸ್ ಜೊತೆ ಕಾವ್ಸ್, ಆರ್ ಎಲ್ಸ್ ಲೆಗ್ಸ್ ಜೊತೆ ಆ್ಯಬ್ಸ್. ಈ ಥರ ಆ್ಯಬ್ಸ್ ಈಸ್ ಕೈಂಡ್ ಆಫ್ ಎ ದಟ್ಸ್ ಆಲ್ಸೋ ಮೇಜರ್ ಮಸಲ್ ಗ್ರೂಪ್ ಅಂತಲೇ ಕನ್ಸಿಡರ್ ಮಾಡ್ತೀನಿ. ಅದೆಲ್ಲ ಸಣ್ಣ ಪುಟ್ಟ ಮಸಲ್ ಅಂತ ಹೇಳೋದು, ಆ್ಯಪ್ಸ್ನ ನೀವು
ನೀವು ಇಂಟೆನ್ಸಿವ್ ಆಗಿ ನೀವು ಟ್ರೈನ್ ಮಾಡಬೇಕು ಅಂತ ನೀವು ಅನ್ಸಿದ್ರೆ, ನೀವು ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ಯು ನೀಡ್ ಏನಂತ ಹೇಳ್ತಾರೆ, ಯು ನೀಡ್ ಟು ಪುಟ್ ಅ ಲಾಟ್ ಆಫ್ ಎಫರ್ಟ್ಸ್. ಅಷ್ಟೊಂದು ಎನರ್ಜಿನ ನಿಮ್ಮ ಕನ್ಸ್ಯೂಮ್ ಮಾಡುತ್ತೆ ನಿಮ್ಮ ಒಂದು ವಾಟ್ಸ್ಯಾಟ್ ಆ್ಯಪ್ ವರ್ಕೌಟ್ಸ್. ನಾಟ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಯುವರ್ ಜಸ್ಟ್ ಫ್ರೀ ಬಾಡಿ ವೈಟ್ ಕ್ರಂಚಸ್ ಅದು ಇದೆಲ್ಲ. ವೆಯ್ಟೆಡ್ ವರ್ಕೌಟ್ಸ್ ಮಾಡ್ತೀನಿ ಅಂತಾರೆ, ನಿಮಗೆ ಬಹಳ ಎನರ್ಜಿ ಬೇಕಾಗುತ್ತೆ. ಸೊ ಯಾ, ಬಟ್ ಯು ಕ್ಯಾನ್ ಟ್ರೈ, ದಟ್ಸ್ ವಾಟ್ ಐ ಟೋಲ್ಡ್ ಅರ್ಲಿಯರ್. ಬಟ್ ಮೈ ಫ್ರೆಂಡ್ಸ್ ಹೂ ಇಸ್ ವರ್ಕಿಂಗ್ ವಿತ್ ಮೀ, ಅಮನ್ ಆ್ಯಂಡ್ ಅಗೇನ್ ದ ಹೃತಿಕ್, ಮುಂಚೆನೆ ಮಾತಾಡಿದಲ್ಲ, ದಿ ಬೋತ್ ಆಫ್ ದಮ್ ಆರ್ ಲೈಕ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಡೂಯಿಂಗ್ ಲೈಕ್ ಕಾಂಬಿನೇಷನ್ ಆಫ್ ದೀಸ್ ಮೇಜರ್ ಮಸಲ್ ಗ್ರೂಪ್ಸ್. ಐ ಡೋಂಟ್ ನೋ ವೈ ಹೌ ದೇ ಆರ್ ಡೂಯಿಂಗ್ ಇಟ್. ಲೈಕ್ ಎಸ್ಟರ್ಡೇ ಐ ಹ್ಯಾಡ್ ಎ ಕಾನ್ವರ್ಸೇಷನ್ ಲೈಕ್ ದಿಸ್ ವಿತ್ ಅಮನ್, ಬಟ್ ಅಮನ್ ಮಾತಾಡಬೇಕಾದ್ರೆ ಇಲ್ಲ ಮಾಡ್ತೀನಿ ಚೆನ್ನಾಗಿರುತ್ತೆ ಹಂಗೆ ಹಿಂಗೆ ಅಂತ ಹೇಳಿ ಲಾಸ್ಟ್ಲಿ ಕ್ಲೈಮ್ಯಾಕ್ಸಲ್ಲಿ ವೆನ್ ಐ ಆರ್ಗ್ಯೂ ಐ ಸ್ಟಾರ್ಟೆಡ್ ಟು ಹ್ಯಾವ್ ಎ ಡಿಬೇಟ್ ವಿತ್ ಹಿಮ್ ಆನ್ ದಿಸ್ ಟಾಪಿಕ್, ಹೌ ಆರ್ ಯು ಡೂಯಿಂಗ್ ದಿಸ್, ಹೌ ಲೈಕ್ ವಿಲ್ ಯು ಗೆಟ್ ಕಂಪ್ಲೀಟ್ ಇಂಟೆನ್ಸ್ ಲೈಕ್ ಇಂಟೆನ್ಸ್ ಟ್ರೈನಿಂಗ್ ಫಾರ್ ದ ಬೋತ್ ಆಫ್ ದಿ ಮಸಲ್ಸ್. ಸೊ ಎಲ್ಲ ಮಾಡಬೇಕಾದ್ರೆ ಇಲ್ಲ ಇಲ್ಲ ಹಂಗೆಲ್ಲ, ಸ್ವಲ್ಪ ಚೆಸ್ಟಿಗೆ ಹೆವಿಯಾಗಿ ಮಾಡ್ತೀನಿ, ಹೋಗಬೇಕಾದ್ರೆ ಬೇಗ ಬೇಗ ಮುಗಿಸ್ಲಿಕ್ಕೋಸ್ಕರ ಶೋಲ್ಡರ್ಗೆ ಸ್ವಲ್ಪ ಸ್ವಲ್ಪ ಮಾಡಿ ಹೋಗ್ತೀನಿ ಅಂತ. ಸೊ ಅವ್ರ ಮೇನ್ ಗೋಲ್ ಇಸ್ ಟು ರೀಚ್ ಟಿಲ್ ಫೇಲ್ಯೂರ್. ಸೊ ಫೇಲ್ಯೂರ್ ತನಕ ರೀಚ್ ಮಾಡೋದೇ ನನ್ನ ಮೇನ್ ಗೋಲ್ ಆಗಿದ್ದರೆ, ವೈ ಅಡ್ಜಸ್ಟ್ ಆಗಲಿಕ್ಕೆ, ವೈ ಅರ್ಜೆನ್ಸಿ, ವೈ ಲೈಕ್ ಕಾಂಪ್ಲಿಕೇಟಿಂಗ್ ಥಿಂಗ್ಸ್ ಆರ್ ವೈ ಓವರ್ ಪ್ಯಾಕಿಂಗ್ ಥಿಂಗ್ಸ್ ಅಲ್ವಾ, ಯೋಚನೆ ಮಾಡಿ. ಜಿಮ್ ಹತ್ರ ಬಂದೆ, ಮತ್ತೆ ಇನ್ನಷ್ಟು ಮಾತಾಡೋಣ, ವರ್ಕೌಟ್ ಮುಗಿಸಿ ಬಾಯ್. ನಮಸ್ತೆ, ಯಾ ವರ್ಕೌಟ್ ಮುಗಿಸಿ ಹೊರಟೆ ಮನೆ ಕಡೆ. ಶೋಲ್ಡರ್ ಆ್ಯಂಡ್ ಫೋರ್ ಆರ್ಮ್ಸ್ ಅಲ್ಲ, ಆ್ಯಸ್ ಐ ಟೋಲ್ಡ್ ಅರ್ಲಿಯರ್ ಕರೆಕ್ಟಾಗಿ ತಿಂದಿಲ್ಲ, ಸತ್ತು ಹೋಗೋಗಾಯಿತು. ವರ್ಕೌಟ್ ಮುಗಿಸಿ ಬರೋ ಅಷ್ಟರಲ್ಲಿ ನಾಟ್ ದ್ಯಾಟ್ ಮಚ್ ಫುಲ್ಲು ಕಂಪ್ಲೀಟಾಗಿ ಏನು ರೆಗ್ಯುಲರ್ ಆಗಿ ನಾನು ಫುಲ್ಲು ಇಂಟೆನ್ಸಿವ್ ಆಗಿ ವರ್ಕೌಟ್ ಮಾಡ್ತೀನಲ್ಲ ಅಷ್ಟು ಇವತ್ತು ಎಫೆಕ್ಟ್ ಇರಲಿಲ್ಲ. ಬಟ್ ಐ ಟ್ರೈಡ್ ಮೈ ಬೆಸ್ಟ್, ಬಹಳ ಕಷ್ಟಪಟ್ಟೆ. ಲೈಕ್ ಶೋಲ್ಡ್ರ್ ಆ್ಯಕ್ಚುಲಿ ಐ ಡಿಡ್ ಇಟ್ ಫಾರ್ ರಿಯರ್ ಡೆಲ್ಟ್ಸ್ ಟ್ರೈನ್ ಮಾಡಿದೆ. ಇಟ್ ವಾಸ್ ಪ್ರಿಟಿ ಮಚ್ ಡೀಸೆಂಟ್ ಫೋರ್ ಆರ್ಮ್ಸ್, ಇಟ್ ವಾಸ್ ನಾಟ್ ಗುಡ್, ಆಗಲಿಲ್ಲ ಅಂತ ಹೇಳಿ. ಫೋರ್ ಆರ್ಮ್ಸ್ ನಂದು ಓಕೆ ಇಶ್ ಆಗಿದೆ, ಲೈಕ್ ಐ ವಾಂಟ್ ಟು ಬಿ ಬಿಗ್ ಫೋರ್ ಆರ್ಮ್ಸ್ ಬೇಕಂತ ನನಗೆ ಆಸೆ. ರೆಗ್ಯುಲರ್ಲಿ ಅದಕ್ಕೆ ಎವ್ರಿ ವೀಕ್ ಕಂಟಿನ್ಯೂಸ್ಲಿ ಮಿಸ್ ಮಾಡಿದೆ, ಹಿಟ್ ಮಾಡ್ತೀನಿ. ಇವತ್ತು ನನ್ನ ಕೆಲಾಗಿದ್ದ ಬೇಡ ಮನೆಗೆ ಹೋಗಬೇಕು ಅಂತ ಅನಿಸೋ ಫೀಲ್ ಆದ್ರೂ ಐ ಟ್ರೈಡ್ ಮೈ ಬೆಸ್ಟ್. ಫೋರ್ ಆರ್ಮ್ಸ್ ಬಗ್ಗೆ ಅಂತ ಸ್ಪೆಸಿಫಿಕ್ ಆಗಿ ಬಂದಾಗ ಏನು ನೆನಪಾಗುತ್ತೆ ಅಂತಂದರೆ, ನಮ್ಮ ಹುಡುಗರು ಹೇಗೆ ನಮ್ಮ ಒಂದು ಲೋಕಲ್ ಜಿಮ್ ಕಲ್ಚರ್ ಇದೆ ಅಂತಂದರೆ, ನಾಟ್ ಇನ್ ಹಿಯರ್ ಅಷ್ಟೊಂದು ಜನ ನಾನು ನೋಡಿಲ್ಲ, ಬಟ್ ವೈಲ್ ಐ ವಾಸ್ ಗೋಯಿಂಗ್ ಫಾರ್ ಜಿಮ್ ಇನ್ ಬನ್ನೂರ್, ಅಲ್ಲಿ ಹೇಗಿತ್ತಂದರೆ ಜಿಮ್ ಕಲ್ಚರು, ವರ್ಕೌಟ್ ಮುಗಿಸಿದ ತಕ್ಷಣ ಫೋರ್ ಆರ್ಮ್ಸಿಗೆ ಎರಡೆರಡು ಸೆಟ್ ವರ್ಕೌಟ್ ಮಾಡಿ ಹೋಗು. ಆ್ಯಂಡ್ ಅಗೇನ್ ಸಮ್ ಪೀಪಲ್ಸ್ ಆರ್ ಇನ್ ಲೈಕ್ ದೆನ್ ಲೈಕ್ ತುಂಬ ಜಾಸ್ತಿ ಲೈಕ್ ಓವರ್ ಥಿಂಕ್ ಮಾಡ್ತಾರಲ್ಲ ಆ ಥರದವರು ಏನು ಮಾಡ್ತಾರೆ ಅಂತಂದರೆ, ನಾನು ನಾರ್ಮಲಿ ವಿತೌಟ್ ಸ್ಟ್ರಾಪ್ಸ್ ರಿಸ್ಟ್ ಸ್ಟ್ರಾಪ್ಸ್ ಇದೆಯಲ್ಲ ಅದನ್ನು ಯೂಸ್ ಮಾಡಲ್ಲ. ಸೊ ಅದನ್ನು ಯೂಸ್ ಮಾಡಿಲ್ಲ ಅಂತಂದರೆ ಐ ವಿಲ್ ನಾಟ್ ಬಿ ಲೈಕ್ ಪುಟಿಂಗ್ ಮಚ್ ಎಫರ್ಟ್ಸ್ ಆನ್ ಅದರ್ ಥಿಂಗ್ಸ್. ಕಂಪ್ಲೀಟಾಗಿ ಫೋರ್ ಆರ್ಮ್ಸ್ಗೆ ಎಫೆಕ್ಟ್ ಬೀಳುತ್ತೆ ಅವಾಗ, ಸೊ ಅಲ್ಲೇ ಗ್ರೋ ಆಗುತ್ತೆ ಫೋರ್ ಆರ್ಮ್ಸ್ಗೆ, ಸ್ಟಿಮ್ಯುಲೇಟ್ ಮಾಡ್ತೀನಿ ನಾನಲ್ಲೇ. ಸೊ ಲಿಫ್ಟ್ ಸ್ಟ್ರಾಪ್ಸ್ ಇಲ್ಲೇ ಲಿಫ್ಟ್ ಮಾಡಿ ನಾನು ಗೇನ್ಸ್ ಮಾಡ್ತೀನಿ, ಪರವಾಗಿಲ್ಲ ಅಲ್ಲೇ ಸಾಕು. ಅದಕ್ಕೋಸ್ಕರ ಪರ್ಟಿಕ್ಯುಲರಾಗಿ ಒಂದು ಡೇ ನಾನು ಸ್ಪೆಂಡ್ ಮಾಡಬೇಕಾಗಿಲ್ಲ, ಟೈಮ್ ವೇಸ್ಟ್ ಮಾಡಬೇಕಾಗಿಲ್ಲ ಅಂತ ಹೇಳಿ ಆ ಫೋರ್ ಆರ್ಮ್ಸ್ ಡೇನ ಸ್ಕಿಪ್ ಮಾಡೋ ಚಾನ್ಸಸ್ಸೂ ಇದೆ. ಐ ಹ್ಯಾವ್ ಸೀನ್ ದಮ್ ಈ ಥರ ಆರ್ಗ್ಯುಮೆಂಟ್ ಮಾಡೋರ್ನ. ಸೊ ಅವ್ರಿಗೋಸ್ಕರ ಏನು ಹೇಳಬೇಕಂತಂದ್ರೆ, ಫೋರ್ ಆರ್ಮ್ಸ್ ಎಲ್ಲದಕ್ಕೂ ಎಲ್ಲರಿಗೂ ಹೇಳೋದಿದೆ, ಹೇಗೆ ನಾವು ಮೇಜರ್ ಮಸಲ್ ಗ್ರೂಪ್ಸ್ನ ಜಸ್ಟ್ ಬೈಸೆಪ್ಸ್ ಲೆಗ್ಸ್ ಅಂತ ಟ್ರೈನ್ ಮಾಡ್ತೀವಿ, ಫೋರ್ ಆರ್ಮ್ಸ್ ಕೂಡ ಅಷ್ಟೇ ಗುಡ್ ಮೇಜರ್ ಮಸಲ್ ಗ್ರೂಪು. ಅದರಲ್ಲೂ ಲೈಕ್ ಫ್ರಂಟ್ ಹೆಡ್ಡು ಆ್ಯಂಟೀರಿಯರ್ ಹೆಡ್ ಅಂತ ಬಹಳ ಪೋರ್ಷನ್ಸ್ ಬರುತ್ತೆ, ವಿ ಹ್ಯಾವ್ ಟು ಟ್ರೈನ್ ಲೈಕ್ ಸೆವರಲ್ ವರ್ಕೌಟ್ಸ್ ಬರುತ್ತೆ ಅದಕ್ಕೋಸ್ಕರ. ಸೊ ನಾವು ಅದನ್ನು ಜಸ್ಟು ಬೇರೆ ಒಂದು ವರ್ಕೌಟ್ ಮಾಡಬೇಕಾದ್ರೆ ವಿತೌಟ್ ಸ್ಟ್ರಾಪ್ಸ್ ಮಾಡ್ತೀನಿ, ಅಥವಾ ಜಸ್ಟ್ ವೆಯ್ಟ್ ಲಿಫ್ಟ್ ಮಾಡಿ ವಿತೌಟ್ ಸ್ಟ್ರಾಪ್ ಮಾಡಿಸ್ಬೇಕಾದ್ರೆ ಅಲ್ಲಿ ಸ್ಟಿಮ್ಯುಲೇಟ್ ಆಗುತ್ತೆ ಅಂತಂದರೆ ಲೈಕ್ ಇಟ್ ವೋಂಟ್ ಹ್ಯಾಪನ್. ಲೈಕ್ ವೆನ್ ಲೈಕ್
ಯಾ ದೇರ್ ಈಸ್ ಸಮ್ ಎಫೆಕ್ಟ್ಸ್ ಡೆಫಿನೆಟ್ಲಿ, ಸ್ವಲ್ಪ ಸ್ವಲ್ಪ ಎಫೆಕ್ಟ್ಸ್ ಇರುತ್ತೆ. ಈ ಒಂದು ಸೀನರಿ ನನ್ನ ಇದು ಮಾಡ್ತಿದೆ ಕಣ್ರಿ, ಡಿಸ್ಟ್ರಾಕ್ಟ್ ಮಾಡ್ತಿದೆ. ತೋರಿಸ್ತೀನಿ ತಡೀರಿ, ಸಿ ಬ್ಯಾಕ್ಗ್ರೌಂಡ್ ಸೀನರಿ ಹೇಗಿದೆ. ನಮ್ಮ ಒಂದು ಆ್ಯಂಪಿ ಥಿಯೇಟ್ರ್, ಫುಟ್ಬಾಲ್ ಗ್ರೌಂಡ್, ನೈಸ್ ಅಲ್ಲ. ಸಾರಿ, ಹುಡುಗರೆಲ್ಲ ಫುಟ್ಬಾಲ್ ಆಡ್ತಿದ್ದಾರೆ. ಇಟ್ ಲುಕ್ಸ್ ಗುಡ್, ಆಸ್ಥೆಟಿಕ್ಕಾಗಿ ಕಾಣಿಸ್ತದೆ, ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಸೊ ಯಾ, ಸೊ ಇಟ್ಸ್ ಕೈಂಡ್ ಆಫ್ ನಾಟ್ ಎಫೆಕ್ಟಿವ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದರೆ, ಕಂಪ್ಲೀಟಾಗಿ ನೀವು ಬ್ಯಾಕ್ ವರ್ಕೌಟ್ ಮಾಡ್ತಿದ್ದೀರ, ಲೈಕ್ ಡಂಬಲ್ ರೋಸ್ ಆಗಲಿ ಅಥವಾ ಬಾರ್ಬೆಲ್ ರೋಸ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಸೊ ಸ್ಟ್ರಾಪ್ಸ್ನ ಯೂಸ್ ಮಾಡಿಲ್ಲ. ಯಾ ಆಫ್ ಕೋರ್ಸ್, ನಿಮ್ಮ ಫೋರ್ ಆರ್ಮ್ಸ್ ಕೂಡ ಸ್ಟಿಮ್ಯುಲೇಟ್ ಆಗ್ತಿರುತ್ತೆ. ಆ ಟೈಮಲ್ಲಿ ನಿಮಗೆ ಮುಂಚೆ ಹೇಳಿದಾಗ ನಾನು ಸ್ಟ್ರಾಪ್ಸ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ, ನಿಮಗೆ ಕಂಪ್ಲೀಟಾಗಿ ನೀವು ನಿಮ್ಮ ಒಂದು ಬ್ಯಾಕ್ ವರ್ಕೌಟಿಗೆ ಲೈಕ್ ಬ್ಯಾಕ್ ವರ್ಕೌಟ್ ಮಾಡ್ತಿರ್ತೀರಲ್ಲ, ಸೊ ನೀವು ಯಾವಾಗ ಗ್ರಿಪ್ಪಾಗಿ ಹೋಲ್ಡ್ ಮಾಡಿ ಹಿಡಿತೀರ ಆವಾಗ ಲೈಕ್ ಸಮ್ವೇರ್ ಅರೌಂಡ್ ನಿಮ್ಮ ಒಂದು ಕಂಪ್ಲೀಟ್ ಆರ್ಮ್ಸ್ ಕೂಡ ಸ್ಟಿಮ್ಯುಲೇಟ್ ಆಗುತ್ತೆ. ಆ್ಯಂಡ್ ಅಗೇನ್ ಅಪ್ ಟು ಸಮ್ ಪಾಯಿಂಟ್ ನಿಮ್ಮ ಒಂದು ಫಿಸ್ಟ್ ಸ್ಟ್ರೆಂತ್ ಕಳ್ಕೊಂಡಾಗ, ಫಿಸ್ಟ್ ಸ್ಟ್ರೆಂತ್ ಲೈಕ್ ಲೈಕ್ ಫೆಟೀಗ್ ಆದಾಗ, ಯು ಕ್ಯಾಂಟ್ ಲಿಫ್ಟ್ ಮೋರ್ ಈವನ್ ದೋ ಯು ಹ್ಯಾವ್ ಲೈಕ್ ಸ್ಟ್ರೆಂತ್ ಇನ್ ಯುವರ್ ಶೋಲ್ಡರ್ ಜಾಯಿಂಟ್. ಶೋಲ್ಡರ್ ಜಾಯಿಂಟ್ ಇನ್ನು ಪುಲ್ ಮಾಡ್ತೀನಿ ನಾನು, ಸ್ವೀಜ್ ಮಾಡ್ತೀನಿ ಅನ್ನೋ ಒಂದು ಸ್ಟ್ರೆಂತ್ ಇದ್ರು ನಿಮ್ಮ ಫಿಸ್ಟು ಸ್ಟ್ರೆಂತು ಆಗೋಗಿರುತ್ತೆ. ಆಫ್ಟರ್ ಒಂದು ಟೆಂತ್ ಆರ್ 11th ರೆಪ್ ಆದಮೇಲೆ, ಆ್ಯಂಡ್ ಅಗೇನ್ ಹೆವಿ ಲಿಫ್ಟ್ ಮಾಡಬೇಕಾದ್ರೂ ಕಡಿಮೆ ರೆಪ್ಸಲ್ಲೇ ರೆಫರೆನ್ಸಲ್ಲೇ ನೀವು ಫೇಲ್ಯೂರ್ನ ಕಾಣಿಸ್ತಿರ್ತೀರ. ಹೇಗೆ ಫೇಲ್ಯೂರ್ ಆಗ್ತಿದೆ ನಿಮಗೆ ಆಗಲ್ಲ ಫಿಟ್ ಲಿಫ್ಟ್ ಮಾಡಲಿಕ್ಕೆ, ಯು ಕ್ಯಾನ್ ಕಂಪ್ಲೀಟ್ಲಿ ಸಿ, ಕಂಪ್ಲೀಟ್ಲಿ ಫೀಲ್ ಇಟ್. ಲೈಕ್ ಈ ಮುಷ್ಟಿಲಿ ಬೇಗ ನಾವು ಬಂದು ಲೈಕ್ ಡಂಬಲ್ಸ್ನ ಕೆಳಗಡೆ ಹಾಕ್ತಿರ್ತೀರ ಹೊರತು ಕಂಪ್ಲೀಟಾಗಿ ನಿಮಗೆ ಲ್ಯಾಟ್ಸ್ ಕಂಪ್ಲೀಟಾಗಿ ಫ್ಯಾಟೀಗ್ ಆಗಿ ಅಥವಾ ಕಂಪ್ಲೀಟಾಗಿ ಸ್ಟಿಮ್ಯುಲೇಟ್ ಆಗಿ ಅದು ಆಗಲ್ಲ. ಇನ್ನು ಮೂವೇ ಮಾಡೋಕ್ಕಾಗಲ್ಲ ಲ್ಯಾಟ್ನ ಅಥವಾ ಒಂದು ಶೋಲ್ಡರ್ ಜಾಯಿಂಟ್ನ ಅನ್ನೋ ರೀತಿ ನಿಮಗೆ ಫೀಲ್ ಆಗಲ್ಲ. ಸೊ ಬಿಫೋರ್ ಯುವರ್ ಲ್ಯಾಟ್ಸ್ ಆರ್ ಲ್ಯಾಟ್ ಮಸಲ್ಸ್ ಆರ್ ಯುವರ್ ಶೋಲ್ಡರ್ ಮಸಲ್ಸ್ ಫೇಲ್, ಯುವರ್ ಫಿಸ್ಟ್ ಆರ್ ಯುವರ್ ಫಿಸ್ಟ್ ಸ್ಟ್ರೆಂತ್ ಅಂತ ಏನು ಹೇಳ್ತಾರೆ ನಿಮ್ಮ ಒಂದು ಮುಷ್ಟಿಯ ಒಂದು ಬಲ, ಅದು ಫೇಲ್ ಆಗಿಬಿಡುತ್ತೆ. ಸೊ ಆವಾಗ ಅಬ್ಸಲ್ಯೂಟ್ಲಿ ಯು ಆರ್ ನಾಟ್ ಟ್ರೈನಿಂಗ್ ಟು ಯುವರ್ ಫುಲ್ ಪೊಟೆನ್ಷಿಯಲ್. ಸೊ ಅಬ್ಸಲ್ಯೂಟ್ಲಿ ನಿಮಗೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿರ್ತೀರ ಗೇನ್ಸ್ ಬರಲ್ಲ. ಸೊ ಬೆಸ್ಟ್ ಆಫ್ ದಿ ಬೆಸ್ಟ್ ಯೂಸ್ ಸ್ಟ್ರಾಪ್ಸ್. ಆ್ಯಕ್ಚುಲಿ ನಾನ್ ಸ್ಟ್ರಾಪ್ಸ್ ಯೂಸ್ ಮಾಡಬೇಕು ಬಹಳ ಕಾರಣಾಂತರಗಳಿಂದಾಗಿ ತೊಗೊಬೇಕಂತ ಭಾಳಷ್ಟು ಥಿಂಕ್ ಮಾಡ್ತೀನಿ ಪ್ರತಿ ಮಂತು. ಲೈಕ್ ಸಮ್ಮರ್ದಾದವೇ ಸ್ಕಿಪ್ ಮಾಡ್ಕೊಂಡು ಬರ್ತಾನೆ ಇರ್ತೀನಿ. ಈ ಮಂತು ಖಂಡಿತ ಹೋಗ್ಲು ತೊಗೊತೀನಿ. ಹ್ಯಾವ್ ವಾಕ್ಡ್ ಔಟ್, ಇನ್ನೊಂದು ಅದರ್ ಜಿಮ್ ಇತ್ತು, ಆ ಜಿಮ್ಮಲ್ಲಿ ವರ್ಕೌಟ್ ಮಾಡಬೇಕಾದ್ರೆ ಅವ್ರ ಹತ್ರ ಸ್ಟ್ರಾಪ್ಸ್ ಇತ್ತು, ಆ ಸ್ಟ್ರಾಪ್ಸ್ನ ಯೂಸ್ ಮಾಡ್ತಿದ್ದೆ. ಇಟ್ಸ್ ಬೆಟರ್, ಬಹಳಷ್ಟು ವರ್ಕೌಟ್ ಮಾಡಬೇಕಾದ್ರೆ ಯೂಸ್ ಮಾಡ್ತಿದ್ದೆ. ಐ ಫೆಲ್ಟ್ ರಿಯಲಿ ಗುಡ್. ಸೊ ಅದನ್ನು ಮತ್ತೆ ಪರ್ಸ್ನಲಾಗಿ ಒಂದು ಬೈ ಮಾಡಬೇಕು. ಸೊ ಒಂದು ಇಲ್ಲ, ಕರೆಕ್ಟಾಗಿ ನೀವು ಫೋರ್ ಆರ್ಮ್ನು ಟ್ರೈನ್ ಮಾಡ್ತಿಲ್ಲ, ವೆನ್ ಯು ಆರ್ ಥಿಂಕಿಂಗ್ ಲೈಕ್ ದಟ್ ನಾನು ಬೇರೆ ವರ್ಕೌಟ್ ಮಾಡಬೇಕಾದ್ರೆ ವಿತೌಟ್ ಸ್ಟೆಪ್ಸ್ ಮಾಡಿದರೆ ನಿಮಗೆ ಫೋರ್ ಆರ್ಮ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ ಅಂತ. ಇಲ್ಲ ಇದು ಕರೆಕ್ಟಾಗಿ ಆಗ್ತಿಲ್ಲ, ಇಲ್ಲ ಅಂತಂದರೆ ಕಂಪ್ಲೀಟಾಗಿ ನೀವು ಯಾವ ಒಂದು ಬಾಡಿ ಪಾರ್ಟ್ ಮಾಡ್ತಿರ್ತೀರ, ಫಾರ್ ಎಕ್ಸಾಂಪಲ್ ಲ್ಯಾಟ್ಸ್, ಕಂಪ್ಲೀಟಾಗಿ ಅದಕ್ಕೂ ಕಂಪ್ಲೀಟಾಗಿ ನಿಮಗೆ ಎಫೆಕ್ಟ್ಸ್ ಬೀಳ್ತಿಲ್ಲ. ಎಫೆಕ್ಟ್ ಮೀನ್ಸ್ ಕಂಪ್ಲೀಟಾಗಿ ಅದು ಫೇಲ್ಯೂರ್ ತನಕ ಅದನ್ನು ನೀವು ಸ್ಟಿಮ್ಯುಲೇಟ್ ಮಾಡೋಕ್ಕಾಗ್ತಿಲ್ಲ ಮಸಲ್ಸ್ನ. ಸೊ ಇಟ್ಸ್ ಕೈಂಡ್ ಆಫ್ ಎ ಇಂಪ್ರಾಪರ್ ವೇ ಟು ಟ್ರೈನ್ ಯುವರ್ ಫೋರ್ ಆರ್ಮ್ಸ್ ಆರ್ ಇನ್ ಯುವರ್ ಲ್ಯಾಟ್ಸ್. ಇಟ್ಸ್ ನಾಟ್ ಗುಡ್ ಆ್ಯಂಡ್ ಯು ಆರ್ ನಾಟ್ ಡೂ ಲೈಕ್ ಡೂಯಿಂಗ್ ಇಟ್ ಫಾರ್ ಯುವರ್ ಫುಲ್ ಪೊಟೆನ್ಷಿಯಲ್. ಸೊ ಬೆಟರ್ ಒಂದು ಸ್ಪೆಸಿಫಿಕ್ ಡೇ ಅಂತ ಹೇಳಿ ಫೋರ್ ಆರ್ಮಿಗೆ, ಆ್ಯಂಡ್ ಅಗೇನ್ ಸ್ಟ್ರಾಪ್ಸ್ನ ಯೂಸ್ ಮಾಡಿ. ಇಟ್ಸ್ ಬೆಟರ್, ಇಟ್ಸ್ ಓಕೆ. ನಿಮಗೆ ಸ್ಟ್ರಾಪ್ಸ್ನ ಯೂಸ್ ಮಾಡ್ತಿಲ್ಲ ಸದ್ಯಕ್ಕೆ, ನಿಮ್ಮ ಹತ್ರ ಇಲ್ಲ ಸ್ಟ್ರಾಪ್ಸ್ ಅಂದ್ರೂ ಪರವಾಗಿಲ್ಲ, ಟ್ರೈ ಮಾಡಿ ಬೈ ಮಾಡಲಿಕ್ಕೆ. ನಿಮ್ಮ ಒಂದು ಲ್ಯಾಟ್ ವರ್ಕ್ಸ್ನ ವರ್ಕೌಟ್ನ ಮಾಡಲಿಕ್ಕೆ ಟ್ರೈ ಮಾಡಿ. ಆ್ಯಂಡ್ ಸಪ್ರೇಟಾಗಿ ಒಂದು ಫೋರ್ ಆರ್ಮ್ಗೆ ಅಂತ ಒಂದು ಸ್ಪೆಸಿಫಿಕ್ ಡೇ ಇಡೋದನ್ನ ಮರಿಬೇಡಿ. ಯಾಕೆಂತಂದರೆ ಯು ನೀಡ್ ಟು ಸಿ ಎನಿ ಕೈಂಡ್ ಆಫ್ ಪ್ರೋಗ್ರೆಸ್ ಆರ್ ಎನಿ ಕೈಂಡ್ ಆಫ್ ರಿಸಲ್ಟ್ ಇನ್ ಎನಿ ಕೈಂಡ್ ಆಫ್ ಮಸಲ್ ಗ್ರೂಪ್ಸ್. ಯು ನೀಡ್ ಟು ಸ್ಟಿಮ್ಯುಲೇಟ್ ದಸ್ ದಟ್ ಮಸಲ್ ಟಿಲ್ ದ ಫೇಲ್ಯೂರ್. ಓಕೆನಾ, ಅದು ಯಾವುದೇ ಮಸಲ್ ಗ್ರೂಪ್ ಆಗಿರಲಿ. ಒಂದಾಯಿತು. ಎರಡನೇ ಪಾಯಿಂಟು, ಪೀಪಲ್ ವಿಲ್ ಡೈಲಿ ಕಮ್ ಆ್ಯಂಡ್ ಡೂ 2-3 ಸೆಟ್ಸ್, ಇಟ್ ವೋಂಟ್ ವರ್ಕ್ ಲೈಕ್ ದ್ಯಾಟ್. ಎರಡರಿಂದ ಮೂರು ಮಾಡೋದಕ್ಕೆ ಬೇರೆ ಎಲ್ಲ ವರ್ಕೌಟ್ ಮುಗಿಸಿ ಬಂದಿರ್ತೀರ. ಓಕೆನಾ, ವರ್ಕೌಟ್ ಮುಗಿಸಿ ಬಂದು ಅದನ್ನು ಲಾಸ್ಟಲ್ಲಿ 2-3 ರೆಪ್ಸ್ ಮಾಡೋಕ್ಕೆ ನಿಮಗೆ ಫಸ್ಟ್ ಆಫ್ ಆಲ್ ಎನರ್ಜಿ ಇರಲ್ಲ. ಓಕೆನಾ, ಫಾರ್ ಎಕ್ಸಾಂಪಲ್ ನೀವು ಫೋರ್ ಆರ್ಮ್ ಮಾಡ್ಕೊಂಡು ಬಂದಿದ್ದೀರಾ, ಕಂಪ್ಲೀಟಾಗಿ ನಿಮಗೆ ಫೆಟೀಗ್ ಆಗಿದೆ ಆರ್ಮ್ಸು, ಫಿಸ್ಟು ಎಲ್ಲ,
ಆ್ಯಂಡ್ ಅಗೇನ್ ಯು ಆರ್ ಕಮಿಂಗ್ ಆ್ಯಂಡ್ ಡೂಯಿಂಗ್ ಫೋರ್ ಆರ್ಮ್ ಮೀನ್ಸ್ ಲೈಕ್ ಇಟ್ಸ್ ಯು ಆರ್ ನಾಟ್ ರೀಚಿಂಗ್ ಟು ಯುವರ್ ಫುಲ್ ಪೊಟೆನ್ಷಿಯಲ್ ಆ್ಯಂಡ್ ಅಗೇನ್ ಡೂಯಿಂಗ್ ಎವ್ರಿ ಡೇ ವಿತೌಟ್ ಗಿವಿಂಗ್ ಎನಿ ರೆಸ್ಟ್ ಟು ದ್ಯಾಟ್ ಪರ್ಟಿಕ್ಯುಲರ್ ಮಸಲ್ ಗ್ರೂಪ್. ಇಟ್ಸ್ ಅಬ್ಸಲ್ಯೂಟ್ಲಿ ಕೈಂಡ್ ಆಫ್ ಸ್ಟೂಪಿಡ್ ಥಿಂಗ್ ವಿಚ್ ಎನಿಬಡಿ ಕ್ಯಾನ್ ಡೂ. ಸೊ ವಿತೌಟ್ ರೆಸ್ಟ್ ನೀವು ಡೈಲಿ ಆ ಒಂದು ಮಸಲ್ ಗ್ರೂಪ್ನ ಟ್ರೈನ್ ಮಾಡೋದ್ರಿಂದ ಅದು ಕಂಪ್ಲೀಟಾಗಿ ಲೈಕ್ ಇಂಟೆನ್ಸ್ ಆಗಿ ಫೈಲೂರ್ ತನಕ ರೀಚ್ ಮಾಡಿದೆ. ಮೀನಿಂಗ್ಲೆಸ್, ನೀವು ಕಂಪ್ಲೀಟಾಗಿ ಹೋಗಿ ಡೈಲಿ ಡೈಲಿ ಆ ಒಂದು ಸ್ಪೆಸಿಫಿಕ್ಕಾಗಿ ಒಂದು ಏನೋ ಒಂದು 10 to 15 minutes ಮಾಡ್ತಿರ್ತಿರಲ್ಲ. ಯಾ 10 to 15 minutes ಎಲ್ಲ ಮಾಡೋದೆಲ್ಲ ನೋಡಿಲ್ಲ ನಾನು ಮ್ಯಾಕ್ಸಿಮಮ್. ಯಾ 10 to 15 minutes ಮಾಡ್ತಿರ್ತಿರಲ್ಲ, ಆ ಟೈಮ್ನ ವೇಸ್ಟ್ ಮಾಡ್ತಿದ್ರೆ ಆ್ಯಂಡ್ ಅಗೇನ್ ಯು ವಿಲ್ ನಾಟ್ ಸಿ ಎನಿ ಗ್ರೋತ್ಸ್ ಇನ್ ಯುವರ್ ಫೋರ್ ಆರ್ಮ್ ಮಸಲ್ಸ್. ಸೊ ಇಫ್ ಯು ವಾಂಟ್ ಟು ಸಿ ಎನಿ ರಿಸಲ್ಟ್ಸ್, ಕನ್ಸಿಡರ್ ದಿಸ್ ಥಿಂಗ್. ಟ್ರೈನ್ ಫೋರ್ ಆರ್ಮ್ಸ್ ಇನ್ ಅ ಸ್ಪೆಸಿಫಿಕ್ ಮ್ಯಾನರ್ ಆ್ಯಂಡ್ ಲೈಕ್ ಸಪ್ರೇಟಾಗಿ ಅದಕ್ಕೆ ಅಂತ ಒಂದು ಡೇನ ಎತ್ತಿಡಿ. ಓಕೆನಾ, ದಟ್ಸ್ ಆಲ್. ಆ್ಯಂಡ್ ಅಗೇನ್ ಒನ್ ಮೋರ್ ಥಿಂಗ್ ಐ ವಾಂಟೆಡ್ ಟು ಸೇ, ಭಾಳಷ್ಟು ಜನ ಇದನ್ನು ಮುಂಚೆನೇ ಹೇಳಿದ್ದೀನಿ, ಲೈಕ್ ಜಸ್ಟ್ ಬಿಗ್ಗರ್ ಆಗಿರಬೇಕು, ಐ ವಾಂಟ್ ಟು ಹ್ಯಾವ್ ಎ ಬಿಗ್ಗರ್ ಜಸ್ಟ್ ವೈಡಾಗಿ ಕಾಣಿಸ್ಬೇಕು ನಾನು ಅಂತ. ಇಟ್ಸ್ ಓಕೆ, ಅಪ್ ಟು ಸಮ್ ಪಾಯಿಂಟ್ ಯು ಕ್ಯಾಂಟ್ ಇನ್ಕ್ರೀಸ್ ಯುವರ್ ಚೆಸ್ಟ್ ಸೈಜ್, ದಟ್ಸ್ ಯುವರ್ ಜೆನೆಟಿಕ್ಸ್. ವಾಟ್ ಯು ಕ್ಯಾನ್ ಡೂ ಇಸ್ ಲೈಕ್ ಯು ಕ್ಯಾನ್ ಲೈಕ್ ಕೇಕ್ ಮೇಲೆ ಒಂದು ಚರ್ರಿ ಇಟ್ಟಾಗ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ, ಹಾಗೆ ನೀವು ಒಂದು ಚೆಸ್ಟ್ ಹೇಗೆ ಡೆವಲಪ್ ಮಾಡ್ತಿದ್ದೀರಾ ಅದೇ ರೀತಿ ನಿಮ್ಮ ಒಂದು ಲ್ಯಾಟ್ರಲ್ ಸಾರಿ ಸೈಡ್ ಡ್ರಿಲ್ಟ್ಸ್ನ ನೀವು ಕರೆಕ್ಟಾಗಿ ನೀವು ಬಿಲ್ಡ್ ಮಾಡಿದರೆ ನಿಮ್ಮ ಒಂದು ಸೈಡ್ ವಿಡ್ತ್ ಇದೆಯಲ್ಲ, ಆ ವಿಡ್ತ್ ಇನ್ಕ್ರೀಸ್ ಆಗುತ್ತೆ. ಚೆಸ್ಟಿಂದ ಒಂದು ಚೆಸ್ಟ್ ಒಂದಿನ ಮಾತ್ರ ಅಲ್ಲ, ನಿಮ್ಮ ಒಂದು ಬಾಡೀಸ್ ವಿಡ್ತ್ ಇನ್ಕ್ರೀಸ್ ಆಗೋದು, ಅಪರ್ ಬಾಡಿ. ಯು ಕ್ಯಾನ್ ಇನ್ಕ್ರೀಸ್ ಇಟ್ ಬೈ ಇನ್ಕ್ರೀಸಿಂಗ್ ದ ಲೈಕ್ ಸೈಜ್ ಆಫ್ ದಿ ಸೈಡ್ ಡ್ರಿಲ್ಟ್ಸ್ ಆಲ್ಸೋ, ನಿಮ್ಮ ಶೋಲ್ಡರ್ ಆಲ್ಸೋ. ಸೊ ಕಾನ್ಸಂಟ್ರೇಟ್ ಆನ್ ದ್ಯಾಟ್ ಆಲ್ಸೋ. ದಟ್ಸ್ ಆಲ್. ಇವತ್ತು ಫಸ್ಟ್ ಆಗಿತ್ತು, ವಸ್ಟ್ ಮೀನ್ಸ್ ಓಕೇಶ್ ಆಗಿತ್ತು. ಐಲ್ ಟ್ರೈ ಟು ಡೂ ಬೆಟರ್, ಐಲ್ ಟ್ರೈ ಟು ಬಿ ಮೋರ್ ಡಿಸಿಪ್ಲಿನ್ಡ್ ಟುಮಾರೋ. ವಿಲ್ ಸಿ, ಐಲ್ ಸಿ ಯು ಗೈಸ್ ಟುಮಾರೋ. ಆಲ್ಮೋಸ್ಟ್ ರೀಚ್ ಆದೆ. ಓಕೆ, ಬಾಯ್.